ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಸೇವಾ ಗುರು ಚಾನೆಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಲ್ಲ ಒಂದು ಕಟ್ಟಡ ಕಾರ್ಮಿಕರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಮತ್ತೆ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ನ ರಿಜಿಸ್ಟ್ರೇಷನ್ ಮಾಡಿರಲ್ಲ ಅವರು ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಯಾಕಂದರೆ ಲೇಬರ್ ಕಾರ್ಡ್ ರಿಜಿಸ್ಟ್ರೇಷನ್ ಓಪನ್ ಆಗಿದೆ. ಕಟ್ಟಡ ಕಾರ್ಮಿಕರ ನೋಂದಣಿಗಾಗಿ ಅರ್ಜಿನ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ತಾನೇ ನೋಟಿಫಿಕೇಷನ್ ಬಂದಿದೆ ನನಗೆ. ನಾನು ಇವಾಗ ನಿಮಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ನಾವು ಹಾಕಬೇಕು ಅಂತ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾವುದೇ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ ಪ್ರೆಸ್ ಮಾಡಿ. ಬನ್ನಿ ನೋಡೋಣ ಯಾವ ರೀತಿ ನಾವು ಅಪ್ಲಿಕೇಶನ್ನ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ. ಮೊದಲಿಗೆ ನಾನು ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನನಗೆ ಫಸ್ಟಿಂದ ತೋರಿಸ್ಕೊಡ್ತೀನಿ. ಮೊದಲು ಗೂಗಲಲ್ಲಿ ಹೋಗ್ಬಿಟ್ಟು ಸೇವಾ ಸಿಂಧು ಅಂತ ಟೈಪ್ ಮಾಡಿ, ಸೇವಾ ಸಿಂಧು ಪ್ಲಸ್ ಅಂತ ಟೈಪ್ ಮಾಡಿ. ಈ ಮೊದಲೇ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಮೊದಲಿಗೆ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ. ಸೇವಾ ಸಿಂಧು ಪೋರ್ಟಲ್ನ ನೀವು ರಿಜಿಸ್ಟರ್ ಮಾಡಲೇಬೇಕಾಗತ್ತೆ. ನೀವು ಇನ್ನೂ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಿ. ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಸೇವಾ ಸಿಂಧು ಪೋರ್ಟಲ್ನ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ. ನಿಮಗೇನಾದರೂ ಗೊತ್ತಿಲ್ಲದೆ ಇದ್ದರೆ ಆ ಒಂದು ವೀಡಿಯೋನ ನೋಡಿ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ಐ ಕಾರ್ಡಲ್ಲಿ ಹಾಕಿರ್ತೀನಿ. ನೀವು ನೋಡಿಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಏನು ಮಾಡ್ಬೇಕಂತಂದರೆ ಲಾಗಿನ್ ಮಾಡೋಕ್ಕಾಗತ್ತೆ. ಲಾಗಿನ್ ಮಾಡಿದ ತಕ್ಷಣ ಏನು ಮಾಡೋದು ಅಂತಂದರೆ ಇದರಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೀವ್ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ಒಂದು ಸರ್ವಿಸಸ್ ಇಲ್ಲಿ ಓಪನ್ ಆಗುತ್ತೆ. ನೀವು ಏನು ಮಾಡಬೇಕಂತಂದರೆ ಇವಾಗ ಇಲ್ಲಿ ನೋಡ್ಬೋದು, ಸರ್ಚಲ್ಲಿ ಹೋಗ್ಬಿಟ್ಟು ಲೇಬರ್ ಅಂತ ಟೈಪ್ ಮಾಡಿ. ಲೇಬರ್ ಅಂತ ಟೈಪ್ ಮಾಡಿದ್ರೆ ನಿಮಗಿಲ್ಲಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಎಲ್ಲ ಓಪನ್ ಆಗುತ್ತೆ. ಪ್ರತಿಯೊಂದು ಲೇಬರ್ ಕಾರ್ಡಲ್ಲಿ ಎಷ್ಟು ಇದೆ ಅಷ್ಟು ಓಪನ್ ಆಗುತ್ತೆ. ನೀವು ಅದರಲ್ಲಿ ಏನಪ್ಪ ಹುಡುಕ್ಬೇಕಂತಂದರೆ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಅಂತ ಬೋರ್ಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಕೊಡಿ. ನೋಡ್ಬೋದು ಇವಾಗ ಓಪನ್ ಆಯಿತು. ಕರ್ನಾಟಕ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಫಲಾನುಭವಿಯಾಗಿ ನೋಂದಾಯಿಸಲುವ ಅರ್ಜಿ ಅಂತಿದೆ. ಇಲ್ಲಿ ನೋಡ್ಬೋದು ಕ್ಲಿಕ್ ಹಿಯರ್ ಟು ಆಧಾರ್ ಡೀಟೇಲ್ಸ್ ಅಂತಿದೆಲ್ಲ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ನ ಎಂಟ್ರಿ ಮಾಡೋಕು. ಇಲ್ಲಿ ನೋಡ್ಬೋದು ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಅಂತಿದೆಲ್ಲ, ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಅಲ್ಲಿರೋ ಥರ ನೇಮನ್ನು ಇಲ್ಲಿ ಎಂಟ್ರಿ ಮಾಡಿ. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ, ಅಗ್ರಿ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ಫ್ರೆಂಡ್ಸ್ ಇಲ್ಲಿ ಫೆಚ್ ಆಗುತ್ತೆ. ನಿಮ್ಮದು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ಅದಾದಮೇಲೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಬರುತ್ತೆ, ಅದನ್ನು ಹಾಕ್ಬಿಟ್ಟು ನೀವು ಅಪ್ಲೋಡ್ ಮಾಡೋಕ್ಕಾಗತ್ತೆ. ಅದಾದಮೇಲೆ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ. ಅದಾದಮೇಲೆ ಫೋನ್ ನಂಬರ್, ನಿಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಹಾಕಬೇಕಾಗತ್ತೆ, ಮತ್ತು ನಿಮ್ಮೊಂದು ಪ್ರೆಸೆಂಟ್ ಅಡ್ರೆಸ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ನ ಎಂಟ್ರಿ ಮಾಡೋಕು. ಅದಾದಮೇಲೆ ನಿಮ್ಮೊಂದು ಬ್ಲಡ್ ಗ್ರೂಪ್ ಗೊತ್ತಿದ್ದರೆ ಬ್ಲಡ್ ಗ್ರೂಪ್ನ ಹಾಕಿ. ಅದಾದಮೇಲೆ ನಿಮ್ಮೊಂದು ಅಡ್ರೆಸ್ನ ಹಾಕಬೇಕಾಗತ್ತೆ, ನಿಮ್ಮೊಂದು ಸ್ಟೇಟ್ ಯಾವುದು, ಜಿಲ್ಲೆ ಯಾವುದು, ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಮತ್ತು ಗ್ರಾಮ ಪಂಚಾಯತಿನಿ. ಅದಾದಮೇಲೆ ನಿಮ್ಮೊಂದು ಗ್ರಾಮ ಯಾವುದು, ವಾರ್ಡ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಮ್ಯಾರಿಡ್ ಇಂದ ಮ್ಯಾರಿಡ್ ಅಂತ ಹಾಕಿ, ಅನ್ಮ್ಯಾರಿಡ್ ಅಂತ ಹಾಕಿ. ಮ್ಯಾರಿಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಸಂಗಾತಿ ಹೆಸರನ್ನ ಎಂಟ್ರಿ ಮಾಡೋಕ್ಕಾಗತ್ತೆ, ಅವರೊಂದು ಡೇಟ್ ಆಫ್ ಬರ್ತು, ಉದ್ಯೋಗ, ವಿದ್ಯಾಭ್ಯಾಸ ಏನು ಇದೆಲ್ಲ ಹಾಕಬೇಕಾಗತ್ತೆ. ಅದಾದಮೇಲೆ ನಿಮ್ಮೊಂದು ಧರ್ಮ ಯಾವುದು, ಮತ್ತು ನಿಮ್ಮೊಂದು ಜಾತಿ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಬಿಟ್ಟು
ನಿಮ್ಮ ಒಂದು ಮದರ್ ಟಂಗ್ ಯಾವುದು, ಮಾತೃಭಾಷೆ ಯಾವುದು, ಅದು ಕನ್ನಡ, ಕನ್ನಡದ ಹಾಕಿ ಬೇರೆ ಯಾವುದಾದ್ರೆ ಬೇರೆ ಯಾವುದಾದ್ರು ಹಾಕಿ ಫ್ರೆಂಡ್. ಮತ್ತು ಎಜುಕೇಷನ್ ಲೆವೆಲ್ ಅಂದರೆ ಲಿಟ್ರೇಚರ ಇಲ್ಲಿಟ್ರೇಟ್ ಲಿಟ್ರೇಟ ಇಲ್ಲಿಟ್ರೇಟ್ ಅಂದರೆ ಅಕ್ಷರಸ್ಥ ಇದ್ದಾರೆ ಮತ್ತು ಓದಿದವರ ಮತ್ತು ಓದಿಲ್ವ ಅಂತ ನೀವು ಇಲ್ಲಿ ಹಾಕೋಕ್ಕಾಗತ್ತೆ. ಲಿಟ್ರೇಟರ್ ಅಂದರೆ ಅಕ್ಷರಸ್ಥ ಅಂದರೆ ಓದಿ ವಿದ್ಯಾಭ್ಯಾಸ ಮಾಡಿದವರು, ಇಲ್ಲಿಟ್ರೇಟ್ ಅಂದರೆ ವಿದ್ಯಾಭ್ಯಾಸ ಮಾಡದೇ ಇರೋರು. ಮತ್ತು ನಿಮ್ಮೊಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ರೇಷನ್ ಕಾರ್ಡ್ ಇದ್ರೆ ನಂಬರ್ ಇದ್ರೆ ರೇಷನ್ ಕಾರ್ಡ್ ನಂಬರ್ ಹಾಕ್ಬೋದು, ವೋಟರ್ ಐ ಡಿ ಕಾರ್ಡ್ ಇದೆ ವೋಟರ್ ಕಾರ್ಡ್ ಐ ಡಿ ಕಾರ್ಡ್ ನಂಬರು ಹಾಕ್ಬೋದು ಫ್ರೆಂಡ್ಸ್. ಮತ್ತು ಮೆರೆಗ ನನ್ನ ನರೇಗಾ ಜಾಬ್ ಕಾರ್ಡ್ ನಂಬರ್ ಇದ್ದರೆ ಅದು ಕೂಡ ಹಾಕ್ಬೋದು. ಇದು ಕಂಪಲ್ಸರಿ ಏನೂ ಇಲ್ಲ ಫ್ರೆಂಡ್ಸ್, ಏನು ರೆಡ್ ಮಾರ್ಕ್ ರೆಡ್ ಸ್ಟಾರ್ ಮಾರ್ಕ್ ಇರುತ್ತಲ್ಲ ಅದು ಮಾತ್ರ ಕಂಪಲ್ಸರಿ ಇರುತ್ತೆ. ನೀವು ಇದನ್ನು ಆಪ್ಷನ್ ಇದೆ, ನೀವು ಇದ್ರೆ ಹಾಕ್ಬೋದು, ಇಲ್ಲದಿದ್ರೆ ಹಿಂಗೆ ಖಾಲಿ ಬಿಡಿ, ಏನು ಪರವಾಗಿಲ್ಲ. ಅದಾದಮೇಲೆ ಎಕ್ಸ್ಪೀರಿಯೆನ್ಸ್ ಅಂದರೆ ನಿಮ್ಮೊಂದು ವರ್ಕಲ್ಲಿ ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ಇದೆ ಅಂತ ನೀವು ಹಾಕ್ಬೋದು. ಅದಾದಮೇಲೆ ಇದು ನಿಮ್ಮ ಯಾವ ಒಂದು ಕೆಲಸದಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ನೀವು ಏನಾದರೂ ಕಟ್ಟಡ ಕಾರ್ಮಿಕದಲ್ಲಿ ನೀವು ಯಾವ ಕೆಲಸದಲ್ಲಿ ತುಂಬ ಇದು ಇದ್ರ ಅಂದರೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನೀವು ಇದರಲ್ಲಿ ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್ ಇದೆ ಎಲೆಕ್ಟ್ರಿಷಿಯನ್ ಅಂತ ಹಾಕಿ, ಪ್ಲಂಬರ್ ಇದೆ ಪ್ಲಂಬರ್ ಅಂತ ಹಾಕಿ. ಈ ರೀತಿಯಾಗಿ ನೀವು ಯಾವುದರಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಇದೆ, ಯಾವುದರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ಅದನ್ನು ಹಾಕೋಕ್ಕಾಗುತ್ತೆ. ಮತ್ತು ನೀವು ಇದರಲ್ಲಿ ಎಷ್ಟು ಕಳೆದ 12 ತಿಂಗಳಲ್ಲಿ ನೀವು 90 ದಿನಗಳ ಕಾಲ ಕಟ್ಟಡ ಅಥವಾ ಇತರ ನಿರ್ಮಾಣ ಕಾರ್ಮಿಕರಾಗಿ ಕೆಲಸ ಮಾಡಿದ್ದೀರಾ ಅಂತಂದರೆ ಅದರಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ದೀರಾ ಅಂತ ಕೇಳುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ದೀರಾ ಅಂತ ಹಾಕ್ಬೋದು. ಅದಾದಮೇಲೆ ನಿಮ್ಮೊಂದು ಉದ್ಯೋಗ ಕೊಟ್ಟಿದ್ದವರ ಹೆಸರು ಅಂದರೆ ನಿಮ್ಮೊಂದು ಮಾಲೀಕರ ಹೆಸರನ್ನು ಹಾಕೋಕ್ಕಾಗತ್ತೆ. ಅಂದರೆ ಇವಾಗ ಕಾಂಟ್ರಾಕ್ಟರ್ ಇದ್ದರೆ ಅಥವಾ ಇಂಜಿನಿಯರ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಇಂಜಿನಿಯರ್ ಇದ್ದರೆ ಅವ್ರ ಕೈಯಲ್ಲಿ ಕೆಲಸ ಮಾಡ್ತಿದ್ರೆ ಅವರ ಒಂದು ಹೆಸರನ್ನು ಹಾಕೋಕ್ಕಾಗತ್ತೆ. ಮತ್ತು ಅವರ ಒಂದು ದೂರವಾಣಿ ಸಂಖ್ಯೆನ ಹಾಕೋಕ್ಕಾಗತ್ತೆ. ಮತ್ತು ಅವರ ಒಂದು ಕೆಲಸದ ಸ್ಥಳ ವಿಳಾಸವನ್ನು ಅದರ ವಿಳಾಸವನ್ನು ಹಾಕೋಕ್ಕಾಗತ್ತೆ. ಅದಾದಮೇಲೆ ನೀವು ಯಾವ ಒಂದು ಕೆಲಸದಲ್ಲಿ ಪರಿಣಿತಿ ಹೊಂದಿದ್ದೀರಾ ಅಂತ ನೀವು ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೀವೇನಾದರೂ ಬಿಲ್ಡಿಂಗಲ್ಲಿ ಕೆಲಸದಲ್ಲಿ ಪರಿಣಿತಿ ಹೊಂದಿದ್ರೆ ಬಿಲ್ಡಿಂಗ್ ಅಂತ ಹಾಕಿ. ಮತ್ತು ಅದರಲ್ಲಿ ಯಾವುದು ನೀವು ತುಂಬ ಚೆನ್ನಾಗಿ ಇದು ಮಾಡ್ತೀರಾ ಕೆಲಸ ಮಾಡ್ತೀರಾ ಅಂತಂದರೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಇಲ್ಲ ತುಂಬ ತುಂಬಾ ಇದೆ, ಇಲ್ಲಿ ಸ್ಟೋನ್ ಕಟ್ಟಿಂಗು, ಪ್ಲಂಬರು, ಫೋರ್ಮ್ಯಾನು ಅಂತಿದೆ. ಪ್ಲಂಬರ್ ಇದೆ ಪ್ಲಂಬರ್ ಅಂತ ಹಾಕಿ. ಮತ್ತು ಮಾಸಿಕ ವೇತನ ಮಂತ್ಲಿ ಸ್ಯಾಲ್ರಿ ಎಷ್ಟು ನಿಮಗೆ ಎಷ್ಟು ಸಿಗುತ್ತೆ ಅಂತ ನೀವು ಹಾಕ್ಬೋದು. ನಾನಿವಾಗ 9,000 ಅಂತ ಹಾಕಿದ್ದೀನಿ. ಮತ್ತು ಅದನ್ನು ಡೈಲಿ ಬೇಸಿಸ್ ಅಂದರೆ ಎಷ್ಟಾಗುತ್ತೆ, 300 ರುಪೀಸ್ ಆಗುತ್ತೆ, ಅದನ್ನು ಎಂಟ್ರಿ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಡಿಪೆಂಡೆಂಟ್ಸ್ ಆ್ಯಂಡ್ ನಾಮಿನೀಸ್ ಡೀಟೇಲ್ ಅಂದರೆ ನೀವು ನಾಮಿನಿ ಡೀಟೇಲ್ಸ್ನ ಹಾಕಬೇಕಾಗತ್ತೆ, ನಿಮ್ಮ ನಾಮಿನಿ ಹೆಸರು, ಮತ್ತು ಅವರ ಒಂದು ವಿದ್ಯಾಭ್ಯಾಸ, ಅವರ ಒಂದು ಸಂಬಂಧ ಏನಿದೆ, ಮತ್ತು ಏಜು, ಮತ್ತು ನಿಮ್ಮ ಅವರ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಅವ್ರು ಮ್ಯಾರಿಡ್ ಆ್ಯಂಡ್ ಮ್ಯಾರಿಡ್ ಅಂತ ಹಾಕಿ. ಮತ್ತು ಅದಾದಮೇಲೆ ನಿಮ್ಮ ನಾಮಿನಿ ಎಸ್ ಅಂದರೆ ಎಸ್ ಹಾಕಿ, ಒಂದು ಫಾರ್ಮ್ ಹಾಕಿ ಎಸ್ ಅಂತ ಹಾಕಿದರೆ ನೀವು 100%ನಲ್ಲಿ ಇಲ್ಲಿ ಎಸ್ ಅಂತ ಹಾಕಿದರೆ ನೀವು ಅವರ ಒಂದು ವಿಳಾಸನ ಹಾಕೋಕ್ಕಾಗತ್ತೆ. ಮತ್ತು ಅವರು ಎಷ್ಟು ಪರ್ಸೆಂಟ್ ಇದೆ ಅದು ಕೂಡ ನೀವು ಹಾಕ್ಬೇಕಾಗತ್ತೆ. ಎಷ್ಟು ಪರ್ಸೆಂಟ್ ನಾಮಿನಿ ಅಂದರೆ 100% ಅಂತ ಹಾಕಿ. ಅದಾದಮೇಲೆ ನಿಮ್ಮೊಂದು ಕುಟುಂಬ ಸದಸ್ಯರನ್ನು ನೀವು ಆ್ಯಡ್ ಮಾಡೋಕ್ಕಂದರೆ ನಿಮ್ಮ ಒಂದು ಮಕ್ಕಳ ಹೆಸರನ್ನು ಆ್ಯಡ್ ಮಾಡ್ಕೊಂಡ್ರೆ ಈ ಪ್ಲಸ್ ಅಂತ ಇದೆಯಲ್ಲ ಪ್ಲಸ್ ಅಂದಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮಕ್ಕಳ ಸದಸ್ಯರ ಹೆಸರನ್ನು ಹಾಕಿ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್, ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಬ್ಯಾಂಕ್ ನೇಮು, ಮತ್ತು ಬ್ರ್ಯಾಂಚ್ ನೇಮು, ಅಕೌಂಟ್ ನಂಬರು, ಮತ್ತು ಬ್ಯಾಂಕ್ ವಿಳಾಸ, IFSC ಕೋಡ್ನ ಇವೆಲ್ಲ ಹಾಕಬೇಕಾಗತ್ತೆ ಫ್ರೆಂಡ್ಸ್. ಅದಾದಮೇಲೆ ನೀವು ಎಷ್ಟು ವರ್ಷ ಈ ಒಂದು ನೋಂದಾಯಿಸಲು ಬಯಸುತ್ತೀರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. 1 ವರ್ಷ ಅಂತ ಹಾಕಿ, 2-3 ವರ್ಷ ಅಂತ ಹಾಕಿ. ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಅಗ್ರಿ ಅಂತ ಕೊಟ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೊಡಿದ್ರೆ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ನಿಮಗೆ ಏನು ಓಪನ್ ಆಗುತ್ತೆ ಅಂತಂದರೆ, ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಓಪನ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ ಆಧಾರ್ ಕಾರ್ಡು, ನಿಮ್ಮೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮೊಂದು ಮಾಲೀಕರು, ಗುತ್ತಿಗೆದಾರರು ಅಥವಾ ಇಂಜಿನಿಯರ್ ಯಾರಾದರೂ ಸಹಿ ಮಾಡಿರೋ ಒಂದು ಫಾರ್ಮ್ ಸಿಗುತ್ತೆ, ಆ ಒಂದು ಫಾರ್ಮಿಗೆ ಸಹಿ ಮಾಡಿರೋ ಸರ್ಟಿಫಿಕೇಟ್, ಆ ಒಂದು ಸರ್ಟಿಫಿಕೇಟ್ಗೆ ಸಹಿ ಮಾಡಿರ್ತಾರೆ, ಆ ಒಂದು ಸರ್ಟಿಫಿಕೇಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗತ್ತೆ. ಮತ್ತು ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿದರೆ ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಿ.
ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಓ ಟಿ ಪಿ ಓಪನ್ ಆಗುತ್ತೆ. ಆ ಓ ಟಿ ಪಿನ ಎಂಟ್ರಿ ಮಾಡಿದ್ರೆ ಆ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಓ ಟಿ ಪಿನ ಎಂಟ್ರಿ ಮಾಡಿದ್ರೆ ಫ್ರೆಂಡ್ಸ್ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ನಿಮಗೆ 45ರಲ್ಲ ಒಂದು ತಿಂಗಳಲ್ಲಿ ನಿಮಗೆ 45ರಿಂದ 2 ತಿಂಗಳಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಅಪ್ರೂವ್ ಆಗುತ್ತೆ. ಈ ಒಂದು ಲೇಬರ್ ಕಾರ್ಡ್ ನಿಮ್ಮ ಮನೆಯಲ್ಲಿ ಕೂತು ಹಾಕ್ಬೋದು, ಮೊಬೈಲಲ್ಲಿ ಕೂಡ ಹಾಕ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆಲ್ಲರಿಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿ ನಮ್ಮ ಒಂದು ಚಾನಲ್ನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಧನ್ಯವಾದ.